कुरुक्षेत्र। कांग्रेस हेगादरू इप्पत्तेंटु लोकसभा क्षेत्र पैकि इप्पत्तु क्षेत्र गेल्लबेकु अंत हट्टक्के बिद्दिद पणतोटीदार ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ರಣತಂತ್ರವನ್ನ ಎಲ್ಲಾ ಪಕ್ಷಗಳಿಗಿಂತ ಮುಂಚಿತವಾಗಿ ಆರಂಭ ಮಾಡಿರುವಂತ ನಿಮಗೂ ಕೂಡ ಗೊತ್ತಿದೆ। ಅದರಲ್ಲೂ ಪ್ರಮುಖವಾಗಿ ಟಾರ್ಗೆಟ್ ಆಗಿರುವಂತ ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಕೂಡ ಒಂದು। ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ಮಾಡುತ್ತಾ ಇದೆ। ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಬಾರಿ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ। ಸೋ ಜೋಶಿ ಅವರ ವಿರುದ್ಧ ಚಿಕ್ಕನ ಗೌಡ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಅಂತೆ। ಈಗಾಗಲೇ 96 ರಿಂದಲೂ ಕೂಡ ಬಿಜೆಪಿಯ ಭದ್ರಕೋಟೆ ಆಗಿರುವಂತ ಧಾರವಾಡ ಲೋಕಸಭಾ ಕ್ಷೇತ್ರ ಮೂರು ಬಾರಿ ವಿಜಯ ಸಂಕೇಶ್ವರ ಅವರು ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ದಾರೆ। ಪ್ರಮುಖ ನಾಯಕರು ಕೇಂದ್ರ ಸಚಿವರ ಸಾಲಿನಲ್ಲಿ ಪ್ರಮುಖ ನಾಯಕರ ಪೈಕಿ ಪ್ರಮುಖ ಕೇಂದ್ರ ಸಚಿವರ ಪೈಕಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಬ್ಬರು। ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಭಾರಿ ಪ್ರಯತ್ನಗಳಂತೂ ನಡೆಯತಾ ಇದೆ। ಆದರೆ ಚಿಕ್ಕನ್ ಗೌಡ ಸ್ಪರ್ಧೆ ಮಾಡಿದ್ದೇ ಆದರೆ ನಿಜಕ್ಕೂ ಒಂದು ರೀತಿಯ ಕೇಕ್ ವಾಕ್ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ಕಾಣಿಸುತ್ತೆ। ಅಕಸ್ಮಾತ್ ಕಾಂಗ್ರೆಸ್ ಆ ರೀತಿಯ ಚಿಂತನೆ ಮಾಡಿದ್ದೆ ಆದ್ರೆ ಪಂಚಮಸಾಲಿ ಸಮುದಾಯದ ಚಿಕ್ಕನ ಗೌಡರವರು ಅವರಿಗೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ। ಬಿಜೆಪಿಲಿ ಇವರು ನಿಂತಕೊಂಡ್ರೆ ಗೆಲ್ಲಲ್ಲ ಅಂದ್ಬಿಟ್ಟು ಎಂವೈ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು। ಎಂಆರ್ ಪಾಟೀಲ್ ಅವರಿಗೆ ಲೋಕಸಭಾ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಚಿಂತನೆ ಅಂತೆ। ಬಿಎಸ್ವೈ ಸಂಬಂಧಿಯೂ ಕೂಡ ಆಗಿರುವಂತ ಚಿಕ್ಕನ ಗೌಡರು ಕಾಂಗ್ರೆಸ್ ನಾಯಕ ಶೆಟ್ಟರ್ ಅವರ ಆಪ್ತ ಚಿಕ್ಕನ ಗೌಡ ಇವರಿಗೆ ಟಿಕೆಟ್ ಅನ್ನು ಕೊಡಿಸುವಂತ ಸಾಧ್ಯತೆ ಅಂತ ಕಾದ್ ನೋಡಬೇಕು। ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಆಗಿರುವಂತ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಇದ್ದಾರೆ, ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಇಬ್ಬರಿಗೂ ಕೂಡ ವೆಲ್ಕಮ್। ಫಸ್ಟ್ ಶಿವರಾಮ ಸುಂಡಿ, ಈಗಾಗಲೇ ನೋಡಿದ್ವಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಅದರ ಜೊತೆಗೆ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿ ಬರ್ತಾ ಇತ್ತು, ರಜತ್ ಉಳ್ಳಗಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಈಗ ಚಿಕ್ಕನ ಗೌಡರ ಹೆಸರು ಕೇಳಿ ಬರ್ತಾ ಇದೆ। ಅವರನ್ನ ಜೋಶಿ ಅವರ ವಿರುದ್ಧ ಅಕಸ್ಮಾತ್ ಧಾರವಾಡದಲ್ಲಿ ಜೋಶಿ ಅವರು ನಿಂತ್ಕೊಂಡ್ರೆ ಅವರ ವಿರುದ್ಧ ಸ್ಪರ್ಧೆ ಮಾಡಿಸುವಂತ ಸಾಧ್ಯತೆ ಅಂತ, ಕೇಕ್ ವಾಕ್ ಆಗುತ್ತಾ ಅಂತ ಪಂಚಮಸಾಲಿ ಲೀಡರ್ ಅನ್ನುವಂಥದ್ದು ಒಂದೇ ಪ್ರಶ್ನೆ ಅಲ್ಲ। ಬಿಕಾಸ್ ಇಲ್ಲಿ ಮೋದಿ ಅನ್ನುವಂಥ ಅಸ್ತ್ರ ಇರುವಂಥದ್ದು, ಮೋದಿ ಅವರ ಮುಖವನ್ನ ನೋಡಿಕೊಂಡು ಅಲ್ಲಿ ಓಟನ್ನು ಹಾಕುವಂಥದ್ದು, 1,00,000 ಲೀಡಲ್ ಆಲ್ಮೋಸ್ಟ್ ಗೆದ್ದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು, ಚಿಕ್ಕನ ಗೌಡರು ನಿಂತ್ಕೊಂಡ್ರೆ ಕೇಕ್ ವಾಕ್ ಆಗ್ಬಿಡುತ್ತಾ ಅಂತ। ಪೃಥ್ವಿರಾಜ್, ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಏನ್ ಜಗದೀಶ್ ಶೆಟ್ಟರ್ ಪಕ್ಷಾಂತರದ ನಂತರ ಲಿಂಗಾಯತರಿಗೆ ಪದೇ ಪದೇ ಬಿಜೆಪಿ ಅನ್ಯಾಯ ಮಾಡ್ತಾ ಇದೆ, ಅದರಲ್ಲೂ ಮುಖ್ಯವಾಗಿ ಏನು ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತರ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ ನ ಪಾಸ್ ಮಾಡುವಂತ ಕೆಲಸವನ್ನ ಈ ಚಿಕ್ಕನಗೌಡರ ಮೂಲಕ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ। ಯಾಕಂದ್ರೆ ಇವ್ರಿಗೂ ಟಿಕೆಟ್ ತಪ್ಪಿಸಿದ್ದು, ಚಿಕ್ಕನಗೌಡರಿಗೆ ಟಿಕೆಟ್ ತಪ್ಪಿಸಿದವರು ಇದೇ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಇರ್ಬೋದು, ಮೊದಲಾದ ಮುಖಂಡರು ಮತ್ತು ಮುಖಂಡರಿಗೆ ಅನ್ಯಾಯ ಮಾಡಿದ್ದು ಇದೇ ಪ್ರಹ್ಲಾದ್ ಜೋಶಿ ಅನ್ನೋ ಒಂದು ಆರೋಪನ ಮಾಡೋ ಜೊತೆಗೆ ಅದನ್ನು ಸಾಬೀತು ಮಾಡ್ಲಿಕ್ಕೆ, ಅಂದ್ರೆ ಈ ರೀತಿಯ ಒಂದು ಬಿಜೆಪಿಯಲ್ಲಿ ಅನ್ಯಾಯ ಆಗಿದ್ದ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೀವಿ ಅನ್ನೋ ಒಂದು ಟ್ರಂಪ್ ಕಾರ್ಡ್ ಬಳಸ್ಕೊಳ್ಳೋಂತ ಪ್ರಯತ್ನವನ್ನ ಮಾಡುವಂತ ಕೆಲಸಗಳನ್ನ ನಡೀತಾ ಇದೆ। ಮುನೇನಕೊಪ್ಪ ಅವರು ಈಗಾಗಲೇ ಒಂದು ಸ್ಪರ್ಧೆ ಕಾಂಗ್ರೆಸ್ಗೆ ಬರುವಂತ ಎಲ್ಲ ಲಕ್ಷಣಗಳು ಇತ್ತು, ಆದ್ರೆ ಕೊನೆ ಕ್ಷಣದಲ್ಲಿ ಅವ್ರನ್ನ ಮನವೊಲಿಕೆ ಮಾಡಿದ ನಂತರ ಅವರು ಅಲ್ಲೇ ಉಳಿಯುವಂತ ಪ್ರಯತ್ನ ಮಾಡಿದಾರೆ ಅನ್ನೋ ಮಾಹಿತಿ ಬಂದಿದೆ। ಹೀಗಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಅಂತ ನೋಡಿದಾಗ ಇಲ್ಲಿ ಯಾರು ಪ್ರಮುಖ ಅಭ್ಯರ್ಥಿಗಳು ಕಾಣಿಸ್ತಾ ಇಲ್ಲ। ಈಗಾಗಲೇ ಏನು ಕಳೆದ ಬಾರಿ ಏನು ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡಿದ್ರು, ಅವರು ಈಗ ಶಾಸಕರಾಗಿದ್ದಾರೆ, ಅವ್ರ ಪತ್ನಿ ನಿಲ್ಲಿಸುವಂತ ಒಂದು ಪ್ರಯತ್ನವೂ ಸಹ ನಡೆದಿತ್ತು, ಆದ್ರೆ ಅವರು ಸಹ ಹಿಂದೇಟ್ ಆಗ್ತಾ ಇದ್ರು ಅನ್ನೋ ಒಂದು ಮಾತು ಕೇಳಿ ಬರ್ತದೆ। ಹೀಗಾಗಿ ಪಂಚಮಸಾಲಿ ಮುಖಂಡರು ಮತ್ತು ಬಿಎಸ್ವೈ ಆಪ್ತರು ಆಗಿರೋ ಕಾರಣಕ್ಕಾಗಿ ಮತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಪ್ತರು ಇವರಾಗಿದ್ದಾರೆ, ಎಸ್ಐ ಚಿಕ್ಕನಗೌಡರು, ಹೀಗಾಗಿ ಅವ್ರನ್ನ ಅಕಾಡಕ್ಕೆ ಇಳಿಸಿದ್ರೆ ಏನಾದರೂ ಪ್ರಬಲ ಸ್ಪರ್ಧೆ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇಲ್ಲಿ। ಜಗದೀಶ್ ಶೆಟ್ಟರ್ ಅವರಿಗೆ ಅನ್ಯಾಯ ಆಯಿತು ಅಂತ ನೋಡೋದಾದ್ರೆ ಜಗದೀಶ್ ಶೆಟ್ಟರ್ ಗೆಲ್ಲಬೇಕಾಗಿತ್ತು, ಜಗದೀಶ್ ಶೆಟ್ಟರ್ ಹೀನಾಯವಾಗಿ ಸೋತ್ಬಿಟ್ರು 30,000 ಲೀಡಲ್ಲಿ, ಇನ್ನ ಬರೀ 30,000 ಓಟನ್ನ ತಗೊಂಡಿದ್ದು ಚಿಕ್ಕನಗೌಡರು ಪಕ್ಷೇತರವಾಗಿ ನಿಂತ್ಕೊಂಡ್ರು, ನೋಡೋಣ ಏನ್ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ। ಇನ್ನ ಪ್ರಮುಖವಾಗಿ ಧಾರವಾಡ ಕ್ಷೇತ್ರವನ್ನೇ ಬಿಡುವಂತ ಸಾಧ್ಯತೆ ಇದೆ ಪ್ರಹ್ಲಾದ್ ಜೋಶಿ ಅವರು ಅನ್ನುವಂಥದ್ರ ಬಗ್ಗೆ ಒಂದು ಸುದ್ದಿ ಇದೆ। ಧಾರವಾಡ ಬಿಟ್ಟು ಉತ್ತರ ಕನ್ನಡದಿಂದ ಜೋಶಿ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ। ಬ್ರಾಹ್ಮಣರ ಪ್ರಭಾವ ಹೆಚ್ಚಿರುವಂತ ಉತ್ತರ ಕನ್ನಡ ಕ್ಷೇತ್ರ ಸತತವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ರು, 4 ಬಾರಿ ಸತತವಾಗಿ ಅನಂತಕುಮಾರ್ ಹೆಗಡೆ ಅವರು ಆಯ್ಕೆ ಆಗಿದ್ರು, ಅದಕ್ಕೂ ಮುಂಚೆ
ಮಾರ್ಗರೇಟ್ ಆಳ್ವಾ ಇದ್ರು ಅದಕ್ಕೂ ಮುಂಚೆ ಇನ್ನೊಂದು ಎರಡು ಬಾರಿ ಅನಂತ ಕುಮಾರ್ ಹೆಗಡೆ ಅವರು ಆಯ್ಕೆ ಆಗಿದ್ರು ಟೋಟಲ್ ಆಗಿ 6 ಬಾರಿ ಅನಂತ ಕುಮಾರ್ ಹೆಗಡೆ ಅವರು ಉತ್ತರ ಕನ್ನಡದಿಂದ ಆಯ್ಕೆ ಆಗಿದ್ರು ಅದೊಂದು ರೀತಿಯಾದಂತ ಭದ್ರಕೋಟೆ ಇದ್ದಂತೆ ಬಿಜೆಪಿಗೆ ಸೋ ಈ ಬಾರಿ ಅನಂತ ಕುಮಾರ್ ಹೆಗಡೆ ಅವರು ನಿಂತುಕೊಳ್ಳುವಂತ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸುಮ್ಮನೆ ಯಾಕೆ ರಿಸ್ಕ್ ಧಾರವಾಡ ಕ್ಷೇತ್ರದಲ್ಲಿ ನಿಂತುಕೊಂಡು ಸೋ ಹೀಗಾಗಿ ಉತ್ತರ ಕನ್ನಡದ ಕ್ಷೇತ್ರಕ್ಕೆ ಹೋಗಬೇಡಣ ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿದ್ದಾರಂತೆ ಇದರ ಬಗ್ಗೆ ಮಾಹಿತಿಯನ್ನ ಪಡೆಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನ್ ಪಟೇಲ್ ನೋಡ್ತಾ ಇದ್ವಿ ಯಾವ ರೀತಿಯಾದಂತ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಧಾರವಾಡ ಕ್ಷೇತ್ರದಲ್ಲಿ ಈ ಬಾರಿ ಹಿಂದೆಂದಿಗಿಂತಲೂ ಕೂಡ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಪ್ರಹ್ಲಾದ್ ಜೋಶಿ ಅವರಿಗೆ ಸೋ ಹೀಗಾಗಿ ಕ್ಷೇತ್ರ ಬದಲಾವಣೆ ಮಾಡುವಂತ ಚಿಂತನೆ ಅದರಲ್ಲೂ ಉತ್ತರ ಕನ್ನಡವನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಬಿಕಾಸ್ ಅಲ್ಲಿ ಅನಂತ ಕುಮಾರ್ ಹೆಗಡೆ ಅವರು ಕೂಡ ನಿಂತುಕೊಳ್ಳುವಂತ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇರುವಂತ ಲೆಕ್ಕಾಚಾರ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವುದು ಯಾಕಂತ ಹೇಳಿದ್ರೆ ಹಾಲಿ ಸಂಸದರಾಗಿರುವಂತಹ ಅನಂತ ಕುಮಾರ್ ಹೆಗಡೆ ಅವರು ನಾನು ಈ ಬಾರಿ ಚುನಾವಣೆಗೆ ನಿಲ್ಲುವ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆಯನ್ನು ಮಾಡಿರುವಂತದ್ದು ಇದರ ಬೆನ್ನಲ್ಲಿ ಈಗಾಗಲೇ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಾಗಿ ಅದು ಬ್ರಾಹ್ಮಣ ಬಾಹುಲ್ಯಕ್ಕೆ ಕ್ಷೇತ್ರ ಆಗಿದ್ರಿಂದ ಸತತವಾಗಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಅಭ್ಯರ್ಥಿಗಳು ಗೆಲ್ತಿರುವ ಕಾರಣಕ್ಕಾಗಿ ಅದು ಬಿಜೆಪಿಯ ಭದ್ರಕೋಟೆ ಅಂತಲೇ ಕರೆಯಲಾಗ್ತದೆ ಹಾಗಾಗಿ ಈಗಾಗಲೇ ಹಲವಾರು ಹೆಸರುಗಳು ಕೇಳಿ ಬರ್ತದಂತೆ ಅದರಲ್ಲಿ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರು ಎಲ್ಲೊಂದು ಕಡೆ ಧಾರವಾಡದಿಂದ ಉತ್ತರ ಕನ್ನಡಕ್ಕೆ ಶಿಫ್ಟ್ ಆಗ್ತಾರೆ ಎಂಬ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಆದ್ರೆ ಎಲ್ಲೊಂದು ಕಡೆ ಈವರೆಗೂ ಕೂಡ ಪ್ರಹ್ಲಾದ್ ಜೋಶಿ ಅವರು ನಾನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೇ ನಿಲ್ತೀನಿ ಆದ್ರೆ ಉತ್ತರ ಕರ್ನಾಟಕಕ್ಕೆ ಹೋಗಲ್ಲ ಇದು ಊಹಾಪೋಹ ಅಂತ ಹೇಳಿ ತಮ್ಮ ತಲೆ ಹಾಕ್ತಿರುವಂತದ್ದು ಇದರ ಬೆನ್ನಲ್ಲೇ ಈಗಾಗಲೇ ಸೋತಿರ್ತಕ್ಕಂತಹ ಮಾಜಿ ಸ್ಪೀಕರ್ ಆಗಿರ್ತಕ್ಕಂತಹ ವಿಶೇಷ ಹೆಗಡೆ ಕೂಡ ಟಿಕೆಟ್ ಅನ್ನು ಕೇಳ್ತಿರುವಂತದ್ದು ಇದರ ಬೆನ್ನಲ್ಲೇ ಬೆಂಗಳೂರಿಂದ ಚಿಂತಕ ಚಕ್ರವರ್ತಿ ಸುನೀಲ್ ಬೇಲೆ ಕೂಡ ಟಿಕೆಟ್ ಅನ್ನು ಕೇಳ್ತಾರೆ ಅಂತ ಹೇಳಿ ಈ ಎಲ್ಲದರ ನಡುವೆ ಹೊಸ ತೀರ್ಥ ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂತ ಆರ್ ವಿ ದೇಶಪಾಂಡೆ ಅವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಅವರು ಕೂಡ ಎಲ್ಲೊಂದ್ ಕಡೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಅನ್ನು ಪ್ರಯತ್ನವನ್ನು ಮಾಡ್ತಿರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂತ ಮಹಾರಾಷ್ಟ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಭಾಗ ಆಗಿರ್ತಕ್ಕಂತ ಮತ್ತು ಸಚಿವರಾಗಿರ್ತಕ್ಕಂತ ಪ್ರಫುಲ್ ಪಟೇಲ್ ಅವರು ದೇಶಪಾಂಡೆ ಅವರ ಹತ್ತಿರದ ಸಂಬಂಧಿಕರು ಹೌದು ಹಾಗಾಗಿ ಪ್ರಫುಲ್ ಪಟೇಲ್ ಅವರ ಮುಖಾಂತರ ಉತ್ತರ ಕನ್ನಡ ಲೋಕಸಭಾ ಬಿಜೆಪಿ ಟಿಕೆಟ್ ಗೆ ಪ್ರಯತ್ನ ಮಾಡ್ತಾರೆ ಮಾತು ಕೂಡ ಕೇಳಿ ಬರ್ತೇವೆ ಅಂತ ಇದರ ಬೆನ್ನಲ್ಲೇ ಅವರು ಕಾಂಗ್ರೆಸ್ ನಲ್ಲಿ ಕೂಡ ಟಿಕೆಟ್ ಗೆ ಪ್ರಯತ್ನ ಮಾಡ್ತಾರೆ ಎಲ್ಲಿ ಬೋತ್ ಕಾಂಗ್ರೆಸ್ ಆರ್ ಬಿಜೆಪಿ ಎಲ್ಲಿ ಟಿಕೆಟ್ ಸಿಕ್ಕಿದೆ ಅಲ್ಲಿ ಅವರು ಸ್ಪರ್ಧೆ ಮಾಡಲಿಕ್ಕೆ ಚಿಂತನೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಈ ಎಲ್ಲದರ ನಡುವೆ ಪ್ರಮುಖವಾಗಿ ಈಗಾಗಲೇ 2018 ವಿಧಾನಸಭೆ ಚುನಾವಣೆಯಲ್ಲಿ ಮೊದಲ ಬಾರಿ ಗೆದ್ದು ಶಾಸಕಿಯಾಗಿದ್ದಂತಹ ಖಾನಾಪುರದ ಶಾಸಕಿಯಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಕೂಡ ಈ ಬಾರಿ ಉತ್ತರ ಕನ್ನಡದಲ್ಲಿ ನಮಗೆ ಲೋಕಸಭಾ ಕ್ಷೇತ್ರ ಟಿಕೆಟ್ ಅನ್ನು ಕೊಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಮರಾಠ ಮತಗಳು ಇದಾವೆ ಮತ್ತು ಕಾಂಗ್ರೆಸ್ ಮತಗಳು ಇದಾವೆ ಹಾಗಾಗಿ ಗೆಲ್ಲಕ್ಕೆ ನನಗೆ ಅನುಕೂಲ ಅಂತ ಅವರು ಕೂಡ ಈಗ ಬೇಡಿಕೆ ಇಟ್ಟಿರುವಂತದ್ದು ತಮ್ಮದೇ ಆದ ರೀತಿಯಲ್ಲಿ ಅಲ್ಲಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಿರುವಂತದ್ದು ಹಾಗಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈಗ ಬಹಳಷ್ಟು ಕುತೂಹಲ ಕಡೆ ಮಾಡಿಕೊಟ್ಟಿರುವಂತದ್ದು 2024 ಚುನಾವಣೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಟಿಕೆಟ್ ಅನ್ನ ಭಾರತೀಯ ಜನತಾ ಪಕ್ಷ ಯಾರಿಗೆ ಕೊಡುತ್ತೆ ಮತ್ತು ಕಾಂಗ್ರೆಸ್ ಪಕ್ಷ ಯಾರಿಗೆ ಕೊಡುತ್ತೆ ಅಂತ ಸದ್ಯದ ಕುತೂಹಲ ಅಂತ ಹೇಳಿದ್ರು ಕೃತಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಏನಾಗುತ್ತೆ ಅಂತ ಬಿಕಾಸ್ ಒಂದು ತುಂಬಾ ಗಟ್ಟಿ ಮುಟ್ಟಾದಂತ